ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಲಾಲ್ಬಾಗ್ ಉದ್ಯಾನವನದ ಬಗ್ಗೆ ತಿಳಿಯೋಣ, ಬನ್ನಿ. ಸದಾ ಕೆಲಸದ ಒತ್ತಡ ಹಾಗೂ ಜನ ಮತ್ತು ರಸ್ತೆ ಸಂಚಾರ ನಿಬಿಡತೆಯ ಕಷ್ಟ ಜಂಜಾಟಗಳ ನಡುವೆ ಬೆಂಗಳೂರಿಗರಿಗೆ ಸಮಾಧಾನದ ನಿಟ್ಟುಸಿರು ಬಿಡಲು ಸಿಗುವ ಏಕೈಕ ತಾಣವಾಗಿದೆ ಲಾಲ್ಬಾಗ್. ಇದು ಬೆಂಗಳೂರಿಗರ ಪಾಲಿನ ಸ್ವರ್ಗ ಅಂದರೆ ಖಂಡಿತ ತಪ್ಪಲ್ಲ. ಸೇವಿಸುವ ವಾಯು ಕೂಡ ಮಲಿನ ಮಟ್ಟದ 3 ಪಟ್ಟು ಹೆಚ್ಚಾಗಿರುವ ಬೆಂಗಳೂರು ಮಹಾನಗರದ ಜನತೆಗೆ ಒಂದಿಷ್ಟು ಶುದ್ಧ ಗಾಳಿ ವಾಯು ಸಿಗುವ ತಾಣವಾಗಿದೆ ಈ ಲಾಲ್ಬಾಗ್. ಲಾಲ್ಬಾಗ್ ಸಸ್ಯ ತೋಟದಲ್ಲಿರುವ ಮರಗಳು ಬಳಲಿ ಬಂದವರಿಗೆ ಸಾಂತ್ವನ ನೀಡುತ್ತದೆ, ಶಾಂತಿಗಾಗಿ ಬಂದವರಿಗೆ ಮುದ ನೀಡುತ್ತದೆ, ಪ್ರೇಮಿಗಳಿಗೆ ಇದು ತನ್ನನ್ನೇ ಅರ್ಪಿಸುತ್ತದೆ. ಆದರೆ ಈ ಮರಗಿಡಗಳನ್ನು ಆಸ್ವಾದಿಸುವ ಜನತೆಗೆ, ಸಸ್ಯ ತೋಟದ ಹಿತವ ಹೀರುವ ಆಸ್ವಾದಕರಿಗೆ, ಪ್ರಪಂಚವನ್ನೇ ಮರೆತು ಕುಳಿತಿರುವ ಪ್ರೇಮಿಗಳಿಗೆ, ಅವರು ಆಶ್ರಯಿಸಿರುವ ಆ ಮರಗಿಡಗಳು ಹೇಳುವ ಲಾಲ್ಬಾಗಿನ ಇತಿಹಾಸ ಚರಿತ್ರೆ ಕೇಳಿಸುವುದೇ ಇಲ್ಲ. ಹೌದು, ಲಾಲ್ಬಾಗಿನ ಪ್ರತಿ ಮರಕ್ಕೂ ಹೇಳಲಿಕ್ಕಿದೆ ಪುರಾತನ ಐತಿಹಾಸಿಕ ಚರಿತ್ರೆಯನ್ನು. ಕಲ್ಲು ಮಣ್ಣುಗಳಲ್ಲೂ ಅಡಗಿದೆ ಐತಿಹಾಸಿಕ ನೆನಪುಗಳು. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಆರ್ ಲಾಲ್ಬಾಗ್ ಬೆಂಗಳೂರಿನ ಅತಿ ಪುರಾತನವಾದ ಬೊಟಾನಿಕಲ್ ಗಾರ್ಡನ್ ಅನಿಸಿದೆ. ಪ್ರಪ್ರಥಮವಾಗಿ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ರಾಜ ಅನಿಸಿದ, ಬ್ರಿಟಿಷರನ್ನು 2 ಬಾರಿ ಬೆಂಡೆತ್ತಿ ಸೋಲಿಸಿದ ವೀರ, ತನ್ನ ಸಂಸ್ಥಾನವನ್ನು ವಿಶಾಲವಾಗಿ ಬೆಳೆಸಿದ ಮಹಾರಾಜ ಹೈದರ್ ಅಲಿಯು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನನ್ನು ಆರಂಭಿಸುತ್ತಾರೆ. ಹೈದರ್ ಅಲಿ ತನ್ನ ತಂದೆ ಫತೇಹ್ ಮುಹಮ್ಮದರ ಅಧೀನದಲ್ಲಿದ್ದ ಮುಗಲರ ರಾಜಧಾನಿಯಾಗಿದ್ದ ಶಿರಾಪಟ್ಟಣದ ಮೊಘಲ್ ಗಾರ್ಡನನ್ನು ಮಾದರಿಯಾಗಿರಿಸಿಕೊಂಡು ಈ ಒಂದು ಬೊಟಾನಿಕಲ್ ಗಾರ್ಡನನ್ನು ನಿರ್ಮಿಸುತ್ತಾರೆ ನೋಡಿ. ಆ ನಂತರದಲ್ಲಿ ತನ್ನ ಮಗ ಮೈಸೂರು ಹುಲಿ ಎಂದೇ ಪ್ರಖ್ಯಾತಿ ಗಳಿಸಿದ ಟಿಪ್ಪು ಸುಲ್ತಾನ್ ಈ ಹೂತೋಟವನ್ನು ವಿಶೇಷ ಮುತುವರ್ಜಿಯಿಂದ ಮತ್ತಷ್ಟು ಅಂದವಾಗಿ ಈ ಗಾರ್ಡನನ್ನು ಬೆಳೆಸುತ್ತಾರೆ. ಟಿಪ್ಪುವಿನ ಕಾಲದಲ್ಲಿ ವಿದೇಶಗಳಿಂದ ಅನನ್ಯವಾದ ವಿಶಿಷ್ಟ ತಳಿಗಳ 1000 ಗಿಡಗಳನ್ನು ತಂದು ನೆಟ್ಟು ಬೆಳೆಸುತ್ತಾರೆ. ಬಹುಶಃ ಈಗಲೂ ನಮ್ಮ ರಾಜ್ಯದಲ್ಲೆಲ್ಲೂ ಕಾಣದ ಅಸಂಖ್ಯ ವಿಶೇಷ ಮರಗಿಡಗಳನ್ನು ಲಾಲ್ಬಾಗ್ ಸಸ್ಯ ತೋಟದಲ್ಲಿ ನಾವು ಇಂದು ಕೂಡ ಕಾಣುತ್ತೇವೆ. ಹಾಗೆಯೇ ವೀಕ್ಷಕರೇ, ಈ ಲಾಲ್ಬಾಗ್ ಸಸ್ಯ ತೋಟ ಬೆಳೆದು ಬಂದಂತಹ ಸಂಕ್ಷಿಪ್ತ ವರದಿಯನ್ನು ನೋಡುವುದಾದರೆ, 1760 ಹೈದರ್ ಅಲಿ ಈ ಲಾಲ್ಬಾಗನ್ನು ನಿರ್ಮಿಸುತ್ತಾರೆ. ಅವರ ಮಗ ಟಿಪ್ಪು ಸುಲ್ತಾನ್ ಹಲವಾರು ವಿದೇಶಿ ರಾಜ್ಯಗಳಿಂದ ಗಿಡಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅಂದಿನ ಮುಘಲ್ ಮಾದರಿಯಲ್ಲಿ ಅದ್ಭುತವಾದ ಸುಂದರ ಸಸ್ಯ ತೋಟವನ್ನು ಇಲ್ಲಿ ಪೂರ್ತಿಗೊಳಿಸುತ್ತಾರೆ. ಲಾಲ್ ಎಂದರೆ ಬಿಲೋಡ್ ಎಂಬ ಅರ್ಥ ಕೂಡ ಬರುತ್ತದೆ ಎಂಬುದನ್ನು ಇಲ್ಲಿ ನೆನಪಿಸಬಹುದಾಗಿದೆ. ಹೈದರ್ ಟಿಪ್ಪು ಅವರು ಈ ಸಸ್ಯ ತೋಟವನ್ನು ಮುಹಮ್ಮದ್ ಅಲಿ ಎನ್ನುವವರು ಹಾಗೂ ಅವರ ಮಗ ಅಬ್ದುಲ್ ಖಾದರ್ ಎನ್ನುವರನ್ನು ಪರಿಪಾಲನೆಯ ಜವಾಬ್ದಾರಿಯನ್ನು ವಹಿಸಿ ನೋಡಿಕೊಳ್ಳುತ್ತಾರೆ. 1799 ಟಿಪ್ಪು ಸುಲ್ತಾನ್ ಪ್ರಾಣಾರ್ಪಣೆಗೈದ ನಂತರ ನಮ್ಮ ನಾಡು ಬ್ರಿಟಿಷರ ವಶವಾದದ್ದು ನಮಗೆಲ್ಲ ಗೊತ್ತಿರುವ ವಿಚಾರ. ಹಾಗೆಯೇ ಟಿಪ್ಪು ಕಾಲದ ನಂತರ ಈ ಲಾಲ್ಬಾಗ್ ಸಸ್ಯ ತೋಟ ಕೂಡ ಬ್ರಿಟಿಷರ ವಶವಾಗಿ, ಆ ನಂತರದಲ್ಲಿ ಬ್ರಿಟಿಷ್ ಸೂಪರಿಂಟೆಂಡೆಂಟುಗಳು ಭಾರತದ ಸ್ವತಂತ್ರಗೊಳಿಸುವವರೆಗೂ ಈ ಲಾಲ್ಬಾಗನ್ನು ನೋಡಿಕೊಳ್ಳುತ್ತಾರೆ. ಲಾಲ್ಬಾಗಿನ ಮುಕುಟದಂತಿರುವ ಮನೋಹರವಾದ ಗ್ಲಾಸ್ ಹೌಸ್ 1890 ನಿರ್ಮಾಣವಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಫಲಪುಷ್ಪ ಪ್ರದರ್ಶನದ ಕೇಂದ್ರವಾಗಿ ಬೆಳೆದು ಬಂದಿದೆ. ಈಗಲೂ ಕೂಡ ಭಾರತದ ಸ್ವಾತಂತ್ರ್ಯೋತ್ಸವದ ಸಂದರ್ಭಗಳಲ್ಲಿ ಹಾಗೂ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಲಾಲ್ಬಾಗ್ನ ಈ ಗ್ಲಾಸ್ ಹೌಸಲ್ಲಿ 2 ಫಲಪುಷ್ಪ ಪ್ರದರ್ಶನಗಳು ನಡೆಯುತ್ತಿದ್ದು, ಆ ಸಂದರ್ಭದಲ್ಲಿ ಲಾಲ್ಬಾಗ್ 1,00,000 ಮಂದಿಯನ್ನು ಮೈದುಂಬಿಕೊಳ್ಳುತ್ತಿದೆ.
ಲಾಲ್ಬಾಗ್ ಒಂದು ಮಹಾಪಟ್ಟಣದ ನಡುವೆ ಇರುವಂತಹ ಸಸ್ಯತೋಟವಾದ ಕಾರಣ ಇದು ಅನೇಕ ಪಕ್ಷಿಗಳ ಆವಾಸ ಕೇಂದ್ರ ಕೂಡ ಆಗಿದೆ. ಈ ಸಸ್ಯತೋಟದಲ್ಲಿ ಸುಂದರವಾದ ಒಂದು ಲೇಕ್ ಕೂಡ ಇದೆ. ಹಾಗೆಯೇ ಲೇಕ್ ಬದಿಯಲ್ಲಿರುವ ದೊಡ್ಡದಾದ ಏಕಶಿಲಾ ಕಲ್ಲಿನ ಮೇಲೆ ವಾಚ್ ಟವರ್ ಕೂಡ ನಿರ್ಮಿಸಲಾಗಿದ್ದು ಅದು ಕೂಡ ಇಂದು ಸಸ್ಯತೋಟದೊಳಗಿನ ಒಂದು ಪ್ರಮುಖ ಲ್ಯಾಂಡ್ಮಾರ್ಕ್ ಅಂತ ಅನಿಸಿದೆ. ಈ ಲಾಲ್ಬಾಗ್ ಗಾರ್ಡನ್ನಲ್ಲಿ 18ನೇ ಶತಮಾನದ ಮತ್ತು ಭಾರತದ ಮೊತ್ತ ಮೊದಲ ಲಾನ್ ಕ್ಲಾಕ್ ಕೂಡ ಸ್ಥಾಪನೆಯಾಗಿದೆ. ಹೀಗೆ 1799ರಲ್ಲಿ ಮೈಸೂರು ಸಂಸ್ಥಾನ ಬ್ರಿಟಿಷರ ವಶವಾದ ಮೇಲೆ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಜಾರ್ಜ್ ಮೇಜರ್ ಗಿಲ್ಬರ್ಟ್ ವಾ ಅವರಿಗೆ ಕೊಡಲಾಗುತ್ತದೆ. ನಂತರ 1814ರಲ್ಲಿ ಇದನ್ನು ಮೈಸೂರು ಸರ್ಕಾರಕ್ಕೆ ಹಸ್ತಾಂತರಿಸಲಾಗುತ್ತದೆ. ಆದರೆ ಈ ಹಸ್ತಾಂತರದ ವಿರುದ್ಧ ಗಿಲ್ಬರ್ಟ್ ವಾ ಎನ್ನುವರು ದೂರನ್ನು ಸಲ್ಲಿಸುತ್ತಾರೆ. ಇದು ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿರುವ ಬೊಟಾನಿಕಲ್ ಗಾರ್ಡನ್ಸ್ನ ಅಂಡರಲ್ಲಿ ಬರುತ್ತೆ ಅಂತ ಅವರು ದೂರನ್ನು ಕೊಡುತ್ತಾರೆ. ಈ ದೂರನ್ನು ಪರಿಗಣಿಸಿ ಪುನಃ ಲಾಲ್ಬಾಗಿನ ಜವಾಬ್ದಾರಿಯನ್ನು ಬ್ರಿಟಿಷರು 1819 ಏಪ್ರಿಲ್ 24ರಂದು ನಥಾನಿಯಲ್ ವಾಲಿಕ್ ಎನ್ನುವರಿಗೆ ವಹಿಸಿಕೊಡುತ್ತಾರೆ. ಇದು 1831ರಲ್ಲಿ ಮೈಸೂರು ಕಮಿಷನರ್ಗೆ ಜವಾಬ್ದಾರಿ ಹಸ್ತಾಂತರವಾಗುವವರೆಗೂ ಮುಂದುವರಿಯುತ್ತದೆ. ಸೈನಿಕ ಅಧಿಕಾರಿಯಾಗಿದ್ದ ವಿಲಿಯಂ ಮುನ್ರೋ ಅವರು ತೋಟಗಾರಿಕೆಯಲ್ಲಿ ಕೂಡ ಆಸಕ್ತಿ ಇರುವವರಾಗಿದ್ದು ಅವರು ಈ ಮಧ್ಯೆ ಒಂದು ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಸೊಸೈಟಿ ಎನ್ನುವಂತಹ ಸ್ಥಾಪನೆಯನ್ನು ಕೂಡ ಹುಟ್ಟುಹಾಕುತ್ತಾರೆ. ಆ ನಂತರದಲ್ಲಿ ವಿಲಿಯಂ ಮುನ್ರೋ ಅವರ ಮುತುವರ್ಜಿಯಲ್ಲಿ ಸ್ಥಾಪನೆಯಾದಂತಹ ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಸೊಸೈಟಿಯ ವತಿಯಿಂದ ಮೈಸೂರು ಕಮಿಷನರ್ ಆಗಿದ್ದ ಸರ್ ಮಾರ್ಕ್ ಕಬ್ಬನ್ ಅವರಿಗೆ ಒಂದು ಪತ್ರವನ್ನು ಬರೆದು ಲಾಲ್ಬಾಗ್ ಸಸ್ಯತೋಟದ ಜವಾಬ್ದಾರಿಯನ್ನು ತಮಗೆ ವಹಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಅದರಂತೆ ಸರ್ ಮಾರ್ಕ್ ಕಬ್ಬನ್ ಅವರು ಅನುಮತಿಯನ್ನು ಕೊಟ್ಟು ಅವರ ಕಾಲದಲ್ಲಿ ಈ ಲಾಲ್ಬಾಗನ್ನು ಸೊಸೈಟಿಗೆ ಹಸ್ತಾಂತರಿಸಲಾಗುತ್ತದೆ. ಆ ನಂತರದಲ್ಲಿ ಇದು ಹಾರ್ಟಿಕಲ್ಚರಲ್ ಟ್ರೈನಿಂಗ್ ಸೆಂಟರ್ ಆಗಿ ಕೂಡ ಲಾಲ್ಬಾಗ್ ಕೆಲಸ ಆರಂಭಿಸುತ್ತದೆ. ಆದರೆ ಆ ನಂತರದಲ್ಲಿ ಮುನ್ರೋ ಅವರ ಸೊಸೈಟಿಯ ಬೆಂಗಳೂರು ಚಾಪ್ಟರ್ 1842ರಲ್ಲಿ ಡಿಸಾಲ್ವ್ ಆಗುತ್ತದೆ. ಡಿಸಾಲ್ವ್ ಆದ ನಂತರ ಈ ಹೈದರ್ ಅಲಿ ಟಿಪ್ಪು ಸುಲ್ತಾನರ ಕನಸಿನ ತೋಟವಾದ ಲಾಲ್ಬಾಗ್ ಯಾವುದೇ ಮ್ಯಾನೇಜ್ಮೆಂಟ್ ಇಲ್ಲದೆ ಬಡವಾಗುತ್ತದೆ. 1855ರಲ್ಲಿ ಹ್ಯೂ ಕ್ಲೆಗಾನ್ ಎನ್ನುವರನ್ನು ಮೈಸೂರು ಕಮಿಷನರ್ ಅವರಿಗೆ ಬೊಟಾನಿಕಲ್ ಅಡ್ವೈಸರ್ ಆಗಿ ನೇಮಕ ಮಾಡಲಾಗುತ್ತದೆ. ಇವರು ಮೆಡ್ರಾಸ್ ಹಾರ್ಟಿಕಲ್ಚರಲ್ ಸೊಸೈಟಿಯ ಜಾಫರಿ ಎನ್ನುವರ ಜೊತೆಗೂಡಿ ಲಾಲ್ಬಾಗನ್ನು ಗುರುತಿಸಿ ಅವರ ಉದ್ದೇಶಕ್ಕೆ ಸೂಕ್ತವಾದ ಪ್ರದೇಶ ಇದು ಎಂದು ಸೂಚಿಸುತ್ತಾರೆ. ಕಾರಣ ಇದು ಪಟ್ಟಣದಲ್ಲಿದ್ದ ಬ್ರಿಟಿಷ್ ಸೈನಿಕ ಕೇಂದ್ರವಾದ ಕಂಟೋನ್ಮೆಂಟ್ಗೆ ಹತ್ತಿರವೂ ಇತ್ತು. ಚೀಫ್ ಕಮಿಷನರ್ ಅವರ ಸುಪರ್ದಿಯಲ್ಲಿ ಯುರೋಪಿಯನ್ ಸೂಪರಿಂಟೆಂಡೆಂಟ್ ಒಬ್ಬರನ್ನು ನೇಮಕ ಮಾಡಬೇಕೆಂದು ಕೂಡ ಅವರು ಅಡ್ವೈಸ್ ಕೊಡುತ್ತಾರೆ. ಕ್ಲೆಗಾನ್ ಲಾಲ್ಬಾಗನ್ನು ಕಮರ್ಷಿಯಲ್ ಯೂಸ್ಗೆ ಬಳಸುವುದನ್ನು ಕೂಡ ಬಹಳ ಕಟುವಾಗಿ ವಿರೋಧಿಸಿದ್ದಂತಹವರು. ಕೊನೆಗೆ 1856ರಲ್ಲಿ ಕಬ್ಬನ್ ಅವರ ಆದೇಶದಂತೆ ಲಾಲ್ಬಾಗನ್ನು ಒಂದು ಸರ್ಕಾರಿ ಬೊಟಾನಿಕಲ್ ಗಾರ್ಡನ್ ಆಗಿ ಘೋಷಿಸಲಾಗುತ್ತದೆ. ಹಾಗೂ ತೋಟಗಾರಿಕೆಯಲ್ಲಿ ವಿದಗ್ಧರಾದಂತಹ ಅಧಿಕಾರಿಯನ್ನು ಕೂಡ ನೇಮಿಸಲಾಗುತ್ತದೆ. ಈ ನೇಮಕ ಆದೇಶದಂತೆ ಏಪ್ರಿಲ್ 10, 1858ರಂದು ಕ್ಯೂ ವಿಲಿಯಂ ಎನ್ನುವರು ಲಾಲ್ಬಾಗ್ಗೆ ಆಗಮಿಸುತ್ತಾರೆ.
ಹ್ಯೂ ವಿಲಿಯಂ ಅವರ ಒಪ್ಪಂದ 1863-64 ಕೊನೆಯಾಗಿ ಅವರ ಬದಲಿಗೆ ಅಲ್ಲನ್ ಆಡಮ್ಸನ್ ಬ್ಲ್ಯಾಕ್ ಎನ್ನುವರು ನೇಮಕವಾಗುತ್ತಾರೆ. 1865 ಅನಾರೋಗ್ಯ ನಿಮಿತ್ತ ಬ್ಲ್ಯಾಕ್ ರಿಟೈರ್ಡ್ ಆಗ್ತಾರೆ. ಕ್ಯೂ ವಿಲಿಯಮ್ಸ್ ಮತ್ತೆ ಪುನರ್ನೇಮಕಗೊಂಡು ಆ ಸ್ಥಾನವನ್ನು ತುಂಬುತ್ತಾರೆ. 1873 ಕ್ಯೂ ವಿಲಿಯಮ್ಸ್ ಸಾವನ್ನಪ್ಪುತ್ತಾರೆ. ನಂತರ ಜಾನ್ ಕ್ಯಾಮರೂನ್ ಎನ್ನುವರು ಉತ್ತರಾಧಿಕಾರಿಯಾಗಿ ಬರುತ್ತಾರೆ. 1881 ಮೈಸೂರು ರಾಜರುಗಳ ಸಹಾಯವು ಕೂಡ ಲಾಲ್ಬಾಗ್ಗೆ ದೊರೆಯುತ್ತದೆ. 1890-91 ವಾಲ್ಟರ್ ಮೆಫರ್ಲ್ಯಾಂಡ್ ಅವರು ಕಂಪನಿ ಆಫ್ ಗ್ಲಾಸ್ಕೋ ಅವರ ನೆರವಿನಿಂದ ಸೆಂಟ್ರಲ್ ಬ್ಯಾಂಡ್ ಸ್ಟ್ಯಾಂಡ್ ಹಾಗೂ ಗ್ಲಾಸ್ ಹೌಸ್ ನಿರ್ಮಾಣ ಮಾಡುತ್ತಾರೆ. ಸಾವಿರದ 1908 ಕ್ಯಾಮರಾನ್ ನಿವೃತ್ತಿಯಾಗಿ ಗುಸ್ತವ್ ಹರ್ಮಾನ್ ನೇಮಕವಾಗುತ್ತಾರೆ. ಲಾಲ್ಬಾಗ್ ಸುಮಾರು 240 ಎಕರೆಯಷ್ಟು ವಿಶಾಲವಾಗಿ ಹರಡಿಕೊಂಡಿದೆ. ಗ್ಲಾಸ್ ಹೌಸ್ನ ಡಿಸೈನನ್ನು ಲಂಡನಿನ ಕ್ರಿಸ್ಟಲ್ ಪ್ಯಾಲೇಸ್ನಲ್ಲಿ ಮಾಡಲಾಗಿದೆ. ನವೆಂಬರ್ 30, 1889 ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಇದಕ್ಕೆ ಅಡಿಗಲ್ಲು ಹಾಕ್ತಾರೆ. ಜಾನ್ ಕ್ಯಾಮರೋನ್ ಅವಧಿಯಲ್ಲಿ ಗ್ಲಾಸ್ ಹೌಸ್ ನಿರ್ಮಾಣವಾಗಿದೆ. ವೀಕ್ಷಕರೇ, ಈ ಐತಿಹಾಸಿಕ ಲಾಲ್ಬಾಗ್ ದಕ್ಷಿಣ ಬೆಂಗಳೂರಿನಲ್ಲಿದೆ. ಇಲ್ಲಿ 100 ವರ್ಷಗಳಿಗಿಂತ ಹಳೆಯದಾದ ಹಲವಾರು ಮರಗಳನ್ನು ನಾವು ಇಂದಿಗೂ ಕೂಡ ಕಾಣುತ್ತೇವೆ. ಈ ಲಾಲ್ಬಾಗಿಗೆ 4 ಪ್ರವೇಶ ದ್ವಾರಗಳಿದೆ. 2002 ಬೊನ್ಸಾಯಿ ಗಾರ್ಡನನ್ನು ಕೂಡ ಇಲ್ಲಿ ಸೇರಿಸಲಾಗಿದೆ. ಇದಲ್ಲದೆ ರೋಸ್ ಗಾರ್ಡನ್, ಲೋಟಸ್ ಗಾರ್ಡನ್ ಸಸ್ಯ ತೋಟಗಳು ಇಲ್ಲಿ ಕಾಣಸಿಗುತ್ತದೆ. 2017 ನಿರ್ಮಾಣವಾದ ಆರ್ಟಿಫಿಷಿಯಲ್ ವಾಟರ್ಫಾಲ್ ಕೂಡ ಲಾಲ್ಬಾಗ್ನ ಸೌಂದರ್ಯವನ್ನು ಇನ್ನಷ್ಟು ವೃದ್ಧಿಸಿದೆ. ಈಗ ಈ ಐತಿಹಾಸಿಕ ಲಾಲ್ಬಾಗನ್ನು ತೋಟಗಾರಿಕಾ ಇಲಾಖೆ ನೋಡಿಕೊಳ್ಳುತ್ತಿದೆ. ಬೊಟ್ಯಾನಿಕಲ್ ಗಾರ್ಡನ್ಸ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ಬೇರ್ಪಟ್ಟು ನಮ್ಮ ಲಾಲ್ಬಾಗ್ ಈಗ ಸ್ವತಂತ್ರವಾಗಿದೆ. ಈಗ ಬಹುತೇಕ ಸಸ್ಯ ತೋಟ ಪ್ರವಾಸಿಗರ ಅನುಕೂಲಕ್ಕಾಗಿ ಮಾರ್ಪಾಡುಗೊಂಡಿದೆ. ಹಲವಾರು ಮರಗಳನ್ನು ಕಡಿಯಲಾಗಿದೆ. ಹಲವು ಬಾರಿ ಜನರ ಪ್ರತಿಭಟನೆಯನ್ನು ಕೂಡ ಕಂಡಿದೆ. ಮೆಟ್ರೋ ರೈಲು ನಿಲ್ದಾಣಕ್ಕೆ ಪಾರ್ಕ್ನ ಮರಗಳನ್ನು ಬಲಿ ಕೊಡುವುದರ ವಿರುದ್ಧ ಜನ ಇತ್ತೀಚೆಗೆ ಆಕ್ರೋಶಗೊಂಡು ಪ್ರತಿಭಟಿಸಿದ್ದನ್ನು ನಾವು ನೆನಪಿಸತಕ್ಕದ್ದು. ವೀಕ್ಷಕರೇ, ಇದು ಲಾಲ್ಬಾಗಿನ ನೈಜ ಕಥೆಯಾಗಿದೆ. ಈ ಇತಿಹಾಸವನ್ನು ಅರಿತು ಲಾಲ್ಬಾಗನ್ನು ಭೇಟಿಯಾಗುವುದಕ್ಕೂ ಇಲ್ಲದೆ ಭೇಟಿ ಕೊಡುವುದಕ್ಕೂ ವ್ಯತ್ಯಾಸಗಳಿವೆ.
জন্য সিগনেচার চেঞ্জ করেছিল মালিক সামনে দেখে কোনো
ಲಾಲ್ಬಾಗಿನ ಸೌಂದರ್ಯ ನಿಮ್ಮ ಮನಸ್ಸನ್ನು ಮುಟ್ಟಬೇಕಾದರೆ ಈ ಇತಿಹಾಸವೂ ತಿಳಿದಿರಬೇಕು. ಅದಕ್ಕಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇಂಥ ಹಲವಾರು ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಎನೇಬಲ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.